ಬಿಜೆಪಿ ಟಿಕೆಟ್ ಲಿಸ್ಟ್ ಬಿಡುಗಡೆಗೂ ಮುನ್ನವೇ ಆಕ್ರೋಶ ಈಗ ಭುಗಿಲೆದ್ದಿದೆ. ಶಾಸಕ ಅರುಣ್ ಕುಮಾರ್ ಪೂಜಾರ್ಗೆ ಟಿಕೆಟ್ ನೀಡದಂತೆ ಘೋಷಣೆಯನ್ನು ಕೂಗಲಾಗಿದೆ. ಹಾವೇರಿಯ ರಾಣೆಬೆನ್ನೂರಿನಿಂದ ಟಿಕೆಟ್ ನೀಡದಂತೆ ಆಗ್ರಹ ಕೇಳಿಬಂದಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಸಂತೋಷ್ ಕುಮಾರ್ ಪಾಟೀಲ್ಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇನ್ನೂ ಕೂಡ ಬಿಜೆಪಿಯ ಟಿಕೆಟ್ ಲಿಸ್ಟ್ ಬಿಡುಗಡೆ ಆಗಿಲ್ಲ. ಆ ಮೊದಲೇ ಈಗ ಆಕ್ರೋಶ ಭುಗಿಲಿದೆ. ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಘೋಷಣೆ ಮಾಡಬಾರದು ಅಂತ ಹೇಳಿ ಕಾರ್ಯಕರ್ತರು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು. ಶಾಸಕ ಅರುಣ್ ಕುಮಾರ್ ಬದಲಿಗೆ ಸಂತೋಷ್ ಕುಮಾರ್ ಪಾಟೀಲ್ಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಣೆಬೆನ್ನೂರು ತಾಲೂಕಿಗೆ ಅಷ್ಟೊಂದು ಇದಾಗಿಲ್ಲ. ಹಂಗಾಗಿ ನಾವು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಂತೋಷ್ ಪಟೇಲ್ ಅವರಿಗೆ ಈ ಸಲ ವಿಧಾನಸಭಾ ರಾಣೆಬೆನ್ನೂರು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಅವರಿಗೆ ಈ ಹಿಂದೆ ಏನು ಮಾಡಿರ್ತಕ್ಕಂಥ ಜಡ್ಪಿ ಆಗಿದ್ರು ಅವರು ಜಿಲ್ಲಾ ಪಂಚಾಯತಿಯಿಂದ ಅವಾಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ನೋಡಿ ಸ್ವತಃ ಇಷ್ಟೊಂದು ಜನಗಳು ಅವರಾಗೇ ಬಂದಿದ್ದಾರೆ. ಪ್ರತಿಯೊಂದು ಹಳ್ಳಿಯಿಂದನೂ ಜನ ಬಂದಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸೋಕೆ. ರಾಣೆಬೆನ್ನೂರು ತಾಲೂಕಿಗೆ ಸಂತೋಷ್ ಕುಮಾರ್ ಪಾಟೀಲ್ ಅವರಿಗೆ ಕೊಡ್ಬೇಕು ಟಿಕೆಟ್. ಸರ್, ಅವರು 28 ವರ್ಷಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ ಸರ್. ಅವ್ರು ಮಾಡಿದಂಥ ಕೆಲಸಗಳು ಫ್ಲಡ್ ಟೈಮ್ ಫ್ಲಡ್ ರಾಣೆಬೆನ್ನೂರು ತಾಲೂಕಿನಲ್ಲಿ ಫ್ಲಡ್ ಟೈಮ್ನಾಗ ಪ್ರತಿ ಹಳ್ಳಿಗೂ ಶಾಸಕರಿಲ್ಲ ಏನಿಲ್ಲ ಅಧಿಕಾರಿ ಇಲ್ಲದೇ ಪ್ರತಿ ಮನೆಗೂ ನ್ಯಾಯ ತರಿಸಿದ್ದಾರೆ. ಅವರ ಕೈಲಾದ ಸಹಾಯನ ಮಾಡಿದ್ದಾರೆ. ಮತ್ತೆ ದನಗಳಿಗೆ ರೋಗ ಬಂದಿತ್ತು, ರೋಗ ಬಂದ ಪ್ರತಿ ದನಗಳಿಗೆ 4-5 ಸಾವಿರ ದನಗಳಿಗೆ ಔಷಧಿ ಕೊಟ್ಟಿದ್ದಾರೆ ಅವರು ಸ್ವಂತ ಖರ್ಚಿನಲ್ಲಿ. ಅಂತ ನಾಯಕರು ಬೇಕು ನಮಗೆ ತಾಲೂಕಿಗೆ. ಸಂತೋಷ್ ಕುಮಾರ್ ಪಾಟೀಲ್ ಅವರಿಗೆ ಕೊಡ್ಬೇಕು ಟಿಕೆಟ್. ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.